ಉಳಿದಿರುವಂಥ ರಾಗಿ ಮುದ್ದೆ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿ ಮಾಡುವಂಥ ಒಂದು ಈಸಿ ಪ್ರೊಸೆಸ್ಸು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಸೊ ನಾನಾಗಲೇ ಹೇಳಿದಾಗೆ ಇವತ್ತಿನ ಸ್ಪೆಷಲ್ ಬಂದು ಉಳಿದಿರುವಂಥ ಮುದ್ದೆ ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿ ಮಾಡುವಂಥ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರೊಸೆಸ್ಸು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಗಿ ಒಂದು ಒಳ್ಳೆ ಪ್ರೋಟೀನು, ಈಗಿರೋ ಬ್ಯುಸಿ ಲೈಫ್ಗೆ ಫಸ್ಟ್ ಶೋರ್ ನಮ್ಮ ಡಯಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಫಸ್ಟು ನಾನಿಲ್ಲೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಉಪ್ಪು ಕರಗಲಿಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ತದನಂತರ ನಾನಿಲ್ಲಿ ಒಂದು 10 ರಿಂದ 15 ರೊಟ್ಟಿ ಮಾಡಲಿಕ್ಕೆ 2 ಮುದ್ದೆ ತೊಗೊಂಡಿದ್ದೀನಿ. ಉಳಿದಿರೋವಂಥದ್ದು ರೈಸ್ ಹಾಕಿ, ಅಂದರೆ ಅಕ್ಕಿ ಹಾಕಿ ಮಾಡಿರುವಂಥ ಮುದ್ದೆ. ನೀವು ಅಕ್ಕಿ ಹಾಕಿಲ್ಲದೆ ಇರೋದಾದರೂ ತೊಗೋಬೋದು, ನಿಮ್ಗೆ ಯಾವ್ದು ಅವೈಲೇಬಿಲಿಟಿ ಇದೆಯೋ ಅದು. ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಮುದ್ದೆ ಹೆಚ್ಚಾದರೆ ಅಥವಾ ಮಿಗಿಲಿದ್ರೆ ಬಿಸಾಕ್ಬಿಡ್ತೀವಿ. ಸೊ ಆ ರೀತಿ ಮಾಡೋದಕ್ಕಿಂತ ಅದನ್ನು ಉಪಯೋಗಿಸ್ಕೊಂಡು ಹೆಲ್ತಿಯಾಗಿರುವಂಥ ಒಂದು ರೊಟ್ಟಿ ತಯಾರು ಮಾಡುವಂಥ ಒಂದು ಒಳ್ಳೆ ಪ್ರೋಸೆಸ್ ಇದನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಕಲಿಸ್ಲಿಕ್ಕೆ ಮತ್ತು ಕಲ್ತ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಎಲ್ಲ ಮುದ್ದೆನೂ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದೇ ರೀತಿ ಪೀಸ್ ಮಾಡಬೇಕು ಅಂತೇನಿಲ್ಲ, ನೀವು ಇನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೋಬೋದು, ಬಟ್ ನನಗೆ ಕಲ್ಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ತದನಂತರ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ಗಂಟು ಇಲ್ಲದಿರೋ ರೀತಿಯಲ್ಲಿ ಕಂಪ್ಲೀಟಾಗಿ ಕಲಿಸ್ಕೋಬೇಕು. ಸೊ ಅವಾಗಲೇ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಕಲಿಸ್ಕೊಂಡ ನಂತರ ನಾವು ಇದಕ್ಕೆ ಬೇಕಾಗುವಷ್ಟನ್ನ ಇಟ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇದು ತುಂಬ ತೆಳುವಾದರೆ ಕೈಗೆಲ್ಲ ಅಂಟ್ಕೋತಾ ಇರುತ್ತೆ. ಸೊ ತದನಂತರ ಬೇಕಾಗುವಷ್ಟು ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಚಪಾತಿ ಹಿಟ್ಟಿನ ಅದು ಕಲ್ದೇ ಅದಕ್ಕಿಂತ ಗಟ್ಟಿಯಾಗಿರಬೇಕು. ಸೊ ಆ ರೀತಿ ಕಲಿಸ್ಕೋಬೇಕು ನಾವು ಹಿಟ್ಟನ್ನ. ಫಸ್ಟು ನಿಮ್ಗೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಇದರಲ್ಲಿ. ಇಷ್ಟೇ ಅಳತೆ ಅಂತೇನಿಲ್ಲ, ನೀವು ಕ್ವಾಂಟಿಟಿ ಕಡಿಮೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಬನ್ನಿ, ಗೊತ್ತಾಗುತ್ತೆ ನಿಮ್ಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ. ನೋಡಿ ಈ ರೀತಿ ಎಲ್ಲ ಉಂಡೆ ಆಗ್ತಾ ಬರುತ್ತೆ. ಬಟ್ ಚಪಾತಿ ಹಿಟ್ಟನ್ನು ಅದಕ್ಕಲ್ಲ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಂಥ ರೊಟ್ಟಿನ ನೀವು ಯಾವಾಗ ತಿಂದ್ರೂ ಸಾಫ್ಟಾಗೇ ಇರುತ್ತೆ. ಸೊ ಯಾವುದೇ ರೀತಿ ಬಿರುಕು ಬಿಡೋಲ್ಲ ಮತ್ತು ಗಟ್ಟಿ ಕೂಡ ಆಗಲ್ಲ. ರೆಗ್ಯುಲರ್ ರೊಟ್ಟಿ ಅಂತಂದ್ರೇ ಸ್ವಲ್ಪ ಗಟ್ಟಿ ಅಂತ ಅನಿಸ್ಬಿಡುತ್ತೆ, ಬಟ್ ಈ ಸ್ಪೆಷಲ್ ರಾಗಿ ರೊಟ್ಟಿ ಅಂದರೆ ರಾಗಿ ಮುದ್ದೆನ ಯೂಸ್ ಮಾಡ್ಕೊಂಡು ಮಾಡಿರುವಂಥ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ. ಐ ಆಮ್ ಶೋರ್ ನೀವೆಲ್ಲರೂ ಟ್ರೈ ಮಾಡೇ ಮಾಡ್ತೀರಾ, ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಜೊತೆಗೆ ಒಳ್ಳೆ ಈಸಿ ಪ್ರೋಸೆಸ್ಸು, ಯಾವುದೇ ರೀತಿ ಟಿಡಿಯಸ್ ಜಾಬ್ ಇಲ್ಲದೆ ಈಸಿಯಾಗಿ ಆಗುವಂಥ ಒಂದು ಒಳ್ಳೆ ಪ್ರೋಸೆಸ್ಸು. ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಒತ್ತು ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಆ ರೀತಿ ಇದ್ರೇ ಹಿಟ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ತದನಂತರ ಹಿಟ್ಟನ್ನು ಈ ರೀತಿ ಹರಡಿಕೊಂಡು ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ದೊಡ್ಡದಾಗಿ ಇತ್ತು ಅಂತಂದರೆ ರೊಟ್ಟಿ ಹರಿದೋಗ್ಬಿಡುತ್ತೆ. ಮತ್ತು ಖಾರಕ್ಕೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ತದನಂತರ ಒಂದು 1/4 ಕಪ್ ಆಗುವಷ್ಟು ಕಡಲೆಬೀಜನ ತರಿ ತರಿಯಾಗಿ ರುಬ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕಡಲೆಬೀಜ ಒಳ್ಳೆ ಟೇಸ್ಟ್ ಸಿಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇದ್ರ ಜೊತೆ ಚಟ್ನಿ ಅಥವಾ ಮೊಸರು ಈ ಕಾಂಬಿನೇಷನ್ ಇಲ್ಲದೇ ಕೂಡ ಇದೇ ರೀತಿ ನೀವು ಬರೀ ರೊಟ್ಟಿ ಬೆಣ್ಣೆ ಜೊತೆ ಇಲ್ಲಾಂದರೆ ತುಪ್ಪ ಜೊತೆ ಕೂಡ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಒತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಎಲ್ಲ ಮಿಕ್ಸ್ ಆದರೆ ಸಾಕು. ತದನಂತರ ಇದನ್ನು ಲಟ್ಟಿಸ್ಕೊಳ್ಳೋಂಥ ಒಂದು ಪ್ರೋಸೆಸ್ ನೋಡೋಣ. ಈಸಿ ಪ್ರೋಸೆಸ್ ಅಂತಂದರೆ ಈ ರೀತಿ ಒಂದು 2 ಪೇಪರ್ ಕವರ್ನ ತೊಗೊಳ್ಬೇಕು. ಫಸ್ಟು ಒಂದು ಸೈಡಿಗೆ ಒಂದು ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇಟ್ಟು ಓದ್ತಾ ಓದ್ತಾ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಈಸಿಯಾಗಿ ಬಿಟ್ಟು ಬರೋಲ್ಲ ತಳನ. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತದನಂತರ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು, ನಿಮಗೆ ಚಿಕ್ಕದ್ದು ಬೇಕು ಅಂತಂದರೆ ರೊಟ್ಟಿ ಸ್ವಲ್ಪ ಚಿಕ್ಕದ್ದು ತೊಗೋಬೋದು, ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು, ಮೇಲಿನ ಕವರ್ಗೂ ಕೂಡ ಆಗುತ್ತೆ ಅದೇ ಎಣ್ಣೆ. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ತೆಳುವಿದ್ದು ಅಂಚುಗಳೆಲ್ಲ ದಪ್ಪ ಇತ್ತು ಅಂತಂದರೆ ಸುಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಸರಿಯಾಗಿ ಬೇಯಲ್ಲ ಕೂಡ. ಸೊ ಹಂಗಾಗಿ ನೋಡಿಕೊಂಡು ನೀವು ತಳ ಅಥವಾ ಮಧ್ಯದಿಂದ ಅಂಚುವರೆಗೂ ಒಂದೇ ಸಮಕ್ಕಿರೋ ಹಾಗೆ ನಾವು ಒತ್ಕೋಬೇಕಾಗತ್ತೆ. ಈ ರೊಟ್ಟಿಲಿ ಯಾವುದೇ ರೀತಿ ಸೈಡ್ ಬಿರುಕು ಬಿಡೋದಾಗಲಿ ಅಥವಾ ಗಟ್ಟಿಯಾಗೋದಾಗಲಿ ಆಗಲ್ಲ. ಸೊ ಹಂಗಾಗಿ ನೀವು ನಿಮಗೆ ಯಾವ ಆಕಾರ ಬೇಕು, ಎಷ್ಟು ತೆಳುವಾಗಿ ಬೇಕು, ಎಷ್ಟು ದಪ್ಪ ಬೇಕು ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ನೋಡಿ, ನಾನು ಓದ್ತಾ ಇರೋ ರೀತಿಯಲ್ಲಿ ಮಾಡ್ಕೋಬೋದು, ತುಂಬ ಈಸಿ. ಇದು ಪೇಪರ್ ಮೇಲೆ ತುಂಬ ಈಸಿಯಾಗಿ ಬರುತ್ತೆ. ಇದೇ ಪ್ರೋಸೆಸ್ ನಾವು ಕೈಯಲ್ಲಿ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ, ಒತ್ಕೊಳ್ಳೋಕ್ಕೂ ಬರಲ್ಲ ಮತ್ತು ಈಸಿಯಾಗಿ ಈ ರೀತಿ ಸ್ಪ್ರೆಡ್ಡು ಆಗಲ್ಲ. ಜೊತೆಗೆ ಅಂಚುಗಳು ಮತ್ತು ಈ ಮಧ್ಯಭಾಗ ಎಲ್ಲ ಒಂದೇ ಸಮನಾಗಿರೋ ತುಂಬ ಕಷ್ಟ. ಸೊ ಈ ರೀತಿ ನೀವು ಲಟ್ಟಿಸ್ಕೊಳ್ಳೋಂಥ ಮಣೆ ಮೇಲೆ ಒತ್ಕೊಳ್ಳೋದ್ರಿಂದ ಈಸಿಯಾಗಿ ಸಮತಟ್ಟಾಗಿ ಬರುತ್ತೆ.
ಸೊ ನೆಕ್ಸ್ಟು ಬಾಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಈ ರೊಟ್ಟಿನ ಪ್ಲೇಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಈ ರೀತಿಯಾಗಿ. ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ಬೆಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆಗಿಂತ ಬೆಣ್ಣೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ನಿಮಗೆ ಆಪ್ಷನಲ್ ಯಾವ್ದು ಬೇಕು ಅಂದರೆ ಅದನ್ನ ಆ್ಯಡ್ ಮಾಡ್ಕೋಬೋದು. ತದನಂತರ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಆಯಿಲ್ ಹಾಕಿಲ್ಲ ಅಂದರೆ ಕೂಡ ಏನು ಡಿಫ್ರೆನ್ಸ್ ಆಗೋಲ್ಲ, ಮೆತ್ತಗೇ ಇರುತ್ತೆ. ಸೊ ಈ ರೀತಿಯೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಎರಡೂ ಕಡೆ ತಿರುಗಿಸ್ಕೊತಾ ತಿರುಗಿಸ್ಕೊತಾ ಬೇಯಿಸ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ಬೇಯೋವರೆಗೂ ಅಟ್ಲೀಸ್ಟ್ ಒಂದು ರೊಟ್ಟಿ ಬೇಯಲಿಕ್ಕೆ ಒಂದು 3 ರಿಂದ 4 ನಿಮಿಷ ಖಂಡಿತ ತಗೊಳ್ಳುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಎರಡೂ ಕಡೆ ತಿರುಗಿಸ್ಕೊತಾ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಬೆಂದಿದೆ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಆಲ್ರೆಡಿ ಮಾರ್ಕ್ಸ್ ಕಾಣಿಸ್ತಿದೆ. ಹಂಗಂತ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸೀದೋಗ್ಬಿಡುತ್ತೆ, ರೊಟ್ಟಿ ಎಲ್ಲ ಕಪ್ಪಾಗ್ಬಿಡುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟೇ ನೋಡಿ ಈ ರೀತಿ ಆಯಿತು, ಬಿಸಿ ಬಿಸಿ ರಾಗಿ ರೊಟ್ಟಿ. ಇದ್ರ ಜೊತೆ ಕಡಕ್ಕಾಗಿರೋಂಥ ಒಂದು ಚಟ್ನಿ, ಆನಿಯನ್ನು ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಣ್ಣೆ ಇದ್ದರೆ ಸೂಪರ್ ಟೇಸ್ಟು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಮೆತ್ತಗಿದೆ, ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಈ ರೀತಿಯಾಗಿ ಇನ್ನೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಂಥ ಬೆಲ್ ಐಕನ್ನೇ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ವೀಡಿಯೋಸ್ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಗಾಯ್ಸ್.